ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀವಿ. ಹೆಸರುಬೇಳೆ ಪಾಯಸ. ಏನು ಮಾಡ್ತಾ ಇರೋದು? ಹೆಸರುಬೇಳೆ ಪಾಯಸ. ಹೆಸರುಬೇಳೆ ಪಾಯಸ ಮಾಡ್ತಾ ಇರೋದು. ಸೊ ಹೆಸರುಬೇಳೆ ಪಾಯಸನ ಹೆಂಗೆ ಮಾಡಬೇಕು, ಸ್ಪೆಷಲ್ಲಾಗಿ ಮಾಡಬೇಕು ಅಂದರೆ ನಾರ್ಮಲಾಗಿ ಎಲ್ಲರೂ ಮಾಡ್ತಾರೆ, ಸ್ವಲ್ಪ ಟೇಸ್ಟಾಗಿ ಚೆನ್ನಾಗಿರಬೇಕು ಅಂದರೆ ಸ್ಪೆಷಲಾಗಿ ಏನೋ ಒಂದು ಟೆಕ್ನಿಕ್ ಇರುತ್ತೆ ಅದಕ್ಕೆ. ಸೊ ಅದು ಹೆಂಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ, ಬನ್ನಿ. ಇವಾಗ ಈ ಬೆಲ್ಲನ ದಪ್ಪ ಬೆಲ್ಲ ಇದೆ, ಇದರಲ್ಲಿ ಎಷ್ಟು ಬೇಕು ಅಷ್ಟು ನೋಡಿ ತಗೋಬೇಕು. ಬೆಲ್ಲ ಬೇಕಂತೆ. ಬೆಲ್ಲ ಪಾಯಸ ಸಕ್ಕರೆ ಹಾಕಿ ಮಾಡ್ತಾನೆ. ಒರಿಜಿನಲ್ ಬೆಲ್ಲ ಇರು, ಕುಟ್ಟಿಗಿಟ್ಟಿ ಯಾಕಂದ್ರೆ ಕೈಗೆ ಬೆಲ್ಲ ತಿನ್ಬೇಕು, ತುಂಬ ಒಳ್ಳೇದು. ಪಾಯಸಕ್ಕೆ ಗೊತ್ತಾ, ಒಳ್ಳೇದು ರಕ್ತ ನಾ ಶುದ್ಧಿ ಎಲ್ಲ ಇದ್ರಲ್ಲೇ ಮಾಡು. ಹೆಸರುಬೇಳೆ ಪಾಯಸ ಮಾಡ್ತಾ ಇದ್ದೀನಿ, ಸಾಕು ಬಿಡು, ಜಾಸ್ತಿ ಆಯ್ತು ನೋಡು. ಸಾಕು, ಸ್ವೀಟ್ ಜಾಸ್ತಿ ಬೇಕು. ಹೆಸರುಬೇಳೆ ಬೆಲ್ಲ ತಿಂದ್ರೆ ಹೆಸರುಬೇಳೆ ತಿನ್ನ ಅಕ್ಕಿ ಬೆಲ್ಲ ಕಳ್ರು ನಿನ್ಗೋಸ್ಕರ ಹಾಕ್ತಿದ್ದೀನಿ ಜಾಸ್ತಿ. ಒಂದಿಷ್ಟು ಕೊಬ್ಬರಿ ತುರ್ದು ಇಟ್ಟಿದ್ದೀನಿ. ಫುಲ್ ಪುಡಿ ಮಾಡ್ಬೇಕಾ? ಪುಡಿ ಮಾಡ್ತಾಳೆ ಬೆಲ್ಲ. ಇದು ಅಂಗನವಾಡಿಲಿ ಕೊಡೋ ಬೆಲ್ಲ ನೋಡಿಲಿ, ಅಂಗನವಾಡಿಲಿ ಕೊಟ್ಟಿರೋ ಬೆಲ್ಲ ಚೆನ್ನಾಗಿರುತ್ತೆ. ಈ ಅಂಗಡಿಲೆಲ್ಲ ತಗೊಳ್ಳೋ ಬೆಲ್ಲ ಅಷ್ಟು ಟೇಸ್ಟ್ ಇರಲ್ಲ, ಎಲ್ಲ ವೈಟ್ ಬೆಲ್ಲ ಕಣ್ಣು ಮಿಕ್ಸ್ ಇರುತ್ತೆ ತುಂಬ. ಏನು ಮಾಡ್ತಾ ಇದೆಯಾ? ಹೆಸರುಬೇಳೆ ಪಾಯಸ. ಇವಾಗ ಹೆಸರುಬೇಳೆ ಪಾಯಸ ರೆಡಿ ಆಗ್ತಾ ಇದೆ. ಇಲ್ಲಿ ನಾವು ಏನೇನು ತಗೊಂಡಿದ್ದೀವಿ ಅಂತ ಹೇಳ್ತೀವಿ ನೋಡಿ. ನಾನು ಇಲ್ಲಿ ಎಷ್ಟೇನು ಹೆಸರುಬೇಳೆ ಇದು ಒಂದು ಎರಡು ಗ್ಲಾಸ್, ಚಿಕ್ಕ ಗ್ಲಾಸು ಕಾಫಿ ಕುಡಿಯೋ ಗ್ಲಾಸಲ್ಲಿ ಎರಡು ಗ್ಲಾಸು ಹೆಸರುಬೇಳೆ ತೊಗೊಂಡಿದ್ದೀವಿ. ಒಂದು ಫುಲ್ಲು ತುಂಬ ಗ್ಲಾಸಷ್ಟು ಹಾಲು, ನೀರು ಮಿಕ್ಸ್ ಮಾಡಿಲ್ಲ, ಫುಲ್ ಫ್ಯಾಟ್ ಮಿಲ್ಕ್. ಇದು ಡ್ರೈ ಫ್ರೂಟ್ಸ್, ದ್ರಾಕ್ಷಿ ಮತ್ತು ಗೋಡಂಬಿ. ಇಲ್ಲಿ ಒಂದು ಸ್ವಲ್ಪ ಕೊಬ್ಬರಿ, ಒಣಕೊಬ್ಬರಿ ತುರಿದಿಟ್ಕೊಂಡಿದ್ವಿ. ಇದು ಬೆಲ್ಲ, ಬೆಲ್ಲ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀವಿ. ಇದರಲ್ಲಿ ಏಲಕ್ಕಿ ಪುಡಿ, ಒಂದೆರಡು ಏಲಕ್ಕಿನ ಪುಡಿ ಮಾಡಿಟ್ಕೊಂಡಿದ್ವಿ. ಇದು ಫ್ರೆಶ್ ನಂದಿನಿ ತುಪ್ಪ. ಸೊ ಇಷ್ಟು ಐಟಮ್ಸ್ನ ನಾವಿವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಪಾಯಸ ಮಾಡೋದು ಹೆಂಗೆ ಅಂತ ತೋರಿಸ್ತೀವಿ ಬನ್ನಿ. ಇವಾಗ ಗ್ಯಾಸ್ ಆನ್ ಮಾಡಿ ನಾವು ಕುಕ್ಕರಲ್ಲಿ ಮಾಡ್ತಾ ಇದ್ದೀವಿ ಪಾಯಸ. ಫಸ್ಟ್ಗೆ ಹೆಸರುಬೇಳೆ ಹುರಿಯೋಕೆ ಹಾಕೋತಾ ಇದ್ದೀವಿ. ಫ್ರೈ ಮಾಡಬೇಕು ನೀಟಾಗಿ. ಸ್ಮೆಲ್ ಬರಬೇಕು, ಹಸಿ ಇದ್ರೆ ಪಾಯಸ ಟೇಸ್ಟ್ ಅನ್ಸಲ್ಲ. ಇವಾಗ ಅದು ಗಮ್ ಅಂದ್ಬಿಟ್ಟಂತೆ ಅಲ್ಲಿವರೆಗೂ ನೀಟಾಗಿ ಕಲರ್ ಟರ್ನ್ ಆದ್ರೆ ಸಾಕು ನೋಡಿ. ಹಿಂಗಿದೆ, ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಸ್ಮೆಲ್ಲು ಬರ್ತಿದೆ ನೋಡಿ, ಕಲರ್ ಟರ್ನ್ ಆಗಿದೆ ಒಂಚೂರು, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು.
ಮತ್ತೆ ಫುಲ್ ಫ್ರೈ ಮಾಡಿಬಿಟ್ರೆ ಸೀದೋಗ್ಬಿಡುತ್ತೆ. ಸಿಮ್ಮಲ್ಲಿ ಇಟ್ಟಿಲ್ವಾ ನೀನು? ಇಷ್ಟಕ್ಕಾದ್ಮೇಲೆ ಆಫ್ ಮಾಡ್ಕೊಳ್ಳಿ. ಇದು ಕೂಲ್ ಆದ್ಮೇಲೆ ಸ್ವಲ್ಪ ನೀರಲ್ಲಿ ತೊಳಿಬೇಕು. ತಣ್ಣೀರಲ್ಲಿ ತೊಳಿಬೇಕು. ಹೆಸರುಬೇಳೆ ಕೂಲ್ ಆಗಿದೆ, ಸ್ವಲ್ಪ ನೀರು ಹಾಕಿ ನೀಟಾಗಿ ವಾಶ್ ಮಾಡ್ಕೋಬೇಕು. ಕೂಲ್ ಆಗಿದೆ ಅಂತ ಹೊಗೆ ಬರ್ತಾಯ್ತು. ಫಸ್ಟ್ ತೊಳೆಯಲ್ವ ನೀನು? ತೊಳೆದ್ರೆ ಗುರಿಯಕ್ಕಾಗುತ್ತೆ. ಒಂದು ಮೂರು ಸರ್ತಿ ಹಿಂಗೆ ನೀಟಾಗಿ ತೊಳ್ಕೋಬೇಕು. ಹೆಸರುಬೇಳೆ ಎಲ್ಲ ಏನಾದರೂ ಮೆಲ್ಗೆ ನಿಂತಿದ್ರೆ ಹೋಗಿರುತ್ತೆ. ಧೂಳು ತುಂಬ ಇರುತ್ತೆ ಹೆಸರುಬೇಳೆಯಲ್ಲಿ. ಲಾಸ್ಟ್ ಟೈಮ್ ವಾಶ್ ಮಾಡ್ತಿದ್ದಾರೆ. ಏನದು? ವಾಟರ್. ಇರು. ಹಾಯ್ ಫ್ರೆಂಡ್ಸ್, ಇವಾಗ ನಿಮ್ಮ ಅಕ್ಕ ಮಾಡ್ತಿದ್ದಾರೆ ಹೆಸರುಬೇಳೆ ಪಾಯಸ. ತಿಂದು ಟೇಸ್ಟ್ ಹೇಳ್ತೀನಿ. ಸ್ವಲ್ಪ ನೀರು ಹಾಕಬೇಕು. ಸಾಕು ಸಾಕು. ಇವಾಗ ಕುಕ್ಕರ್ ಕ್ಲೋಸ್ ಮಾಡಿ. ಎಷ್ಟು ವಿಷಲ್? ಒಂದು 2-3 ಸಾಕು. ಎಷ್ಟು ಸಾಫ್ಟ್ ಆಗಬೇಕಂದ್ರೆ ತುಂಬ 3 ವಿಷಲ್ ಕೂಗಿಸಿದ್ರೆ ಸಾಕು. ಇವಾಗ ಏನು ಮಾಡ್ತಾ ಇದೆಯಾ? ಬೆಲ್ಲ ಪಾಕ. ಇದರಲ್ಲಿ ಸ್ವಲ್ಪ ಕಲ್ಲಿರುತ್ತೆ ಅಂತ ನಾವು ಕರಗಿಸ್ಬಿಟ್ಟು ಹಾಕ್ತಿದ್ದೀವಿ ಅಷ್ಟೆ. ಎಷ್ಟೊತ್ತು ಕುದಿಸ್ಬೇಕು ಎಲ್ಲ ಪಾಕ? ಅದು ಕರ್ಗೋವರೆಗೂ. ಪಾಕ ಎಲ್ಲ ಏನು ಬೇಡ, ಸುಮ್ಮನೆ ಅದು ಕರಗಬೇಕಷ್ಟೆ. ನಾವು ಸೋಸಿದಾಗ ನೀಟಾಗಿ ಅಲ್ಲಿ ಹೆಸರು ಬೆಳಕು ಹೋಗಿಬಿಟ್ಟಿದ್ವಿ. ಅವಳಿ ಕುಡಿತಾ ಇದೆ ಇವಾಗ. ಹೆಸರುಬೇಳೆ ಪಾಯಸ ಆಗಿಲ್ಲ. ಬಂದೇನ್ ಮಾಡ್ತೀಯ? ಇವಾಗ ಸೋಸ್ಕೊತಾ ಇದೀವಿ ಬೆಲ್ಲದ ಪಕ್ಕನ. ಯಾಕೆ ಸೋಸೋದಂದ್ರೆ ಬೆಲ್ಲ ಮಾಡುವಾಗ ಅದರಲ್ಲಿ ಒಂದು ಸ್ವಲ್ಪ ಕಲ್ಲು ಎಲ್ಲ ಮಿಕ್ಸ್ ಆಗಿರುತ್ತೆ, ಧೂಳು ಎಲ್ಲ. ಅದೆಲ್ಲ ಈಗ ನೋಡಿ ತಳ್ಳದಲ್ಲಿ ಎಷ್ಟಿದೆ, ತಳ್ಳ ಎಷ್ಟಿದೆ ನೋಡಿ. ಅದಕ್ಕೆ ಸೋಸ್ಬೇಕು. ಸೋಸಿ ಆಮೇಲೆ ಅದನ್ನು ಯೂಸ್ ಮಾಡಬೇಕು ನೋಡಿ. ಇವಾಗ ನೀಟಾಗಿ ಸ್ಮ್ಯಾಶ್ ಆಗುತ್ತಾ? 3-4 ಇವಾಗ ಹಿಂಗೆ ಸ್ಮ್ಯಾಶ್ ಮಾಡ್ಕೋಬೇಕು. ಈ ಮಸಿಯ ಕಡ್ಡಿ ಇರುತ್ತಲ್ಲ ಅದ್ರಲ್ಲಿ ಮಸಿಬೇಕು ನೀಟಾಗಿ. ಎಷ್ಟು ಫುಲ್ ನುಣ್ಣಗ್ರು ಸ್ಮ್ಯಾಶ್ ಮಾಡ್ಬೇಕಾ? ಕೆಲವ್ರಿಗೆ ಹಾಗೆ ಇಷ್ಟ, ಬಾಯ್ಗೆ ಸಿಗ್ಬೇಕಂತ ಅವ್ರು ಹಂಗೆ ಮಾಡ್ಬೋದು. ಸ್ಮ್ಯಾಶ್ ಮಾಡಿದೆ ಅದೇ. ಇವಾಗ ಅದಕ್ಕೆ ಹಾಕೋಬೇಕಾ? ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ, ಹಲವ ಥರ ಕಾಣ್ತೀನಿ ಅಲ್ಲ. ಇದು ಇವಾಗ ಚೆನ್ನಾಗಿ ಕುದಿತಾ ಇದೆ.
ಕುದಿಯೋದಕ್ಕೆ ಇವಾಗ ಬೆಳ್ಳಿ ಪಕ್ಕ ಹಾಕಿ ಬೆಳ್ಳಿ ಪಕ್ಕ ಹಾಕಿ ಎಷ್ಟೊತ್ತು ಕುದಿಸ್ಬೇಕು ಸ್ವಲ್ಪ ಅಷ್ಟು 5 ನಿಮಿಷ ಅದು ಕುದಿಯಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ತುಪ್ಪದಲ್ಲಿ ಹೊಡೆದಿರೋದು ಒಗ್ಗರಣೆ ಹಾಕಿದ್ರೆ ಆಯ್ತು ಫ್ಲೇಮು ಲೋ ಅಲ್ಲಿರ್ಬೇಕಾ ಹೈ ಇಟ್ಟಿದ್ಯಾ ಸ್ವಲ್ಪ ಅದು ಕುದಿಯೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಹಾಲು ಎತ್ತಿಟ್ಟಿದ್ವಲ್ಲ ಹಾಲು ಹಾಕ್ಬೇಕು ಇದು ಕುದಿಯೋ ಅಷ್ಟರಲ್ಲಿ ಒಗ್ಗರಣೆ ಮಾಡ್ಕೊಂಬಿಡ ಇದು ಒಗ್ಗರಣೆದು ಚಿಕ್ಕ ಬಾಂಡ್ಲಿ ಬಾಂಡ್ಲಿ ಅಲ್ಲ ಪ್ಯಾನ್ ಇವಾಗ ಏನು ಮಾಡೋದು ತುಪ್ಪ ನಂದಿನಿ ತುಪ್ಪ ಎಷ್ಟು ಹಾಕಬೇಕು ತುಪ್ಪ ಹಾಕ್ದಷ್ಟು ಟೇಸ್ಟ್ ಇರುತ್ತೆ ಹಾಕು ಹಂಗಾರೆ ಇಷ್ಟು ಹಾಕ್ಬಿಡ್ಲ ಲಿಮಿಟ್ ಇರಬೇಕಲ್ಲ ಅದಕ್ಕೆ ಒಂದು 5 ಸ್ಪೂನ್ ಹಾಕು ಸೆವೆನ್ 8 ಸಾಕ ಸಾಕು ಇದು ಚಿಕ್ಕ ಸ್ಪೂನು ಅದಕ್ಕೆ ಒಂದು ಸ್ವಲ್ಪ ಹಾಕಿದೀವಿ ಅಷ್ಟೇ ಮಾಡಿದ್ವ ನೀನು ತುಂಬ ಕಾಯಿಸ್ಬಾರ್ದು ತುಪ್ಪ ಆಮೇಲೆ ದ್ರಾಕ್ಷಿ ಗೋಡಂಬಿ ಸಿದ್ಧ ತುಪ್ಪ ಒಂಚೂರೇ ಚೂರು ಹಾಕಿದ ತಕ್ಷಣವೇ ದ್ರಾಕ್ಷಿ ಗೋಡಂಬಿ ಹಾಕ್ಬಿಟ್ಟು ದೂರ ಇರಿ ಸ್ವಲ್ಪ ದ್ರಾಕ್ಷಿ ಸಿಡಿಯುತ್ತೆ ಅದು ಫ್ರೈ ಆಗಲಿ ಹೇಳು ಒಂದು ಫುಲ್ ಗ್ಲಾಸು ಹಾಲನ್ನ ಇದಕ್ಕೆ ಹಾಕೋತಾ ಇದೆ ಹಿಂಗೆ ಜಾಮೂನ್ ಸೈಜ್ ಆಗಿದ್ದೀನಿ ಜಾಮೂನ್ ಥರ ಊದ್ಕೊಂಡಿದೆ ದ್ರಾಕ್ಷಿ ತುಂಬ ಫ್ರೈ ಮಾಡಬಾರ್ದು ಆಮೇಲೆ ಕಹಿ ಹಾಕ್ಬೇಕು ನೋಡಿ ಇವಾಗ ನೀಟಾಗಿ ಕುದಿಸ್ಬೇಕು ಇದನ್ನು ಎಷ್ಟೊತ್ತು ಕುದಿಸ್ಬೇಕು ಒಂದು ಕುದಿ ಕುದ್ರೆ ಸಾಕು ಒಂದು ಕುದಿ ಕುದ್ರೆ ಸಾಕು ಹೆಸರು ಬೇಳೆ ಕಾಣಿಸ್ತಾನೇ ಇಲ್ಲ ಎಲ್ಲ ಸ್ಮ್ಯಾಶ್ ಆಗೋದು ಫ್ಲೇಮ್ ಮ್ಯಾಶ್ ಆದ್ರೆ ಟೇಸ್ಟ್ ಇರೋದು ಅವಾಗ ನೋಡಿ ಟ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅನ್ನ ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಇಟ್ಟಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಒಂದೆರಡು ಏಲಕ್ಕಿ ಸಾಕು ಜಾಸ್ತಿ ಹಾಕಿದ್ರೆ ಅದೇ ಫ್ಲೇವರ್ ಆಗಿಬಿಡುತ್ತೆ ಚೆನ್ನಾಗಿರೋ ಮತ್ತೆ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಡಿ ಇದನ್ನು ನಾವು ಎಷ್ಟು ಜನಕ್ಕೆ ಒಂದು 7-8 ಜನಕ್ಕೆ ಆಗುತ್ತೆ ಅಷ್ಟು ಹಾಕಿ ಮಾಡ್ತಾಯಿದ್ದೀವಿ ತೆಳ್ಳಗಿದೆ ಅಂತ ಅನ್ಕೋಬೇಡಿ ಆಮೇಲೆ ಮತ್ತೆ ಗಟ್ಟಿ ಆಗುತ್ತೆ ತೂಲಾದಷ್ಟು ಗಟ್ಟಿ ಆಗುತ್ತೆ ಕುದಿಯೋವಾಗ ಲಾಸ್ಟಲ್ಲಿ ಲಾಸ್ಟಲ್ಲಿ ಇದು ಲಾಸ್ಟ್ ಪ್ರೊಸೀಜರು ಕೊಬ್ಬರಿ ಹಾಕಬೇಕು ಕೊಬ್ಬರಿ ಬದಲು ತೆಂಗಿನಕಾಯಿ ಹಾಕ್ಬೋದಾ ಇಲ್ಲ ಅಲ್ಲ ಕೊಬ್ಬರಿನೇ ಟೇಸ್ಟ್ ಈಗ ಕುದೀತಿದೆ ಗ್ಯಾಸ್ ಆಫ್ ಮಾಡಿಬಿಡಿ ಎಷ್ಟೊತ್ತು ಒಂದು 5 ನಿಮಿಷ ಕುದಿಸ್ಬೇಕಾ 5 ನಿಮಿಷ ಬೇಡ ಸಾಕು ಬೆಂದಿದೆ ನೀಟಾಗಿ ಆಫ್ ಮಾಡಬೇಕು ಇವಾಗ ಪಾಯಸ ರೆಡಿ ನೋಡಿ ಲಾಸ್ಟಲ್ಲಿ ಎಲ್ಲ ಆದ್ಮೇಲೆ ಹಿಂಗಿರುತ್ತೆ ಗಟ್ಟಿ ಆಗುತ್ತಂತೆ ಅದು ಇವಾಗ ಸದ್ಯಕ್ಕೆ ತೆಳ್ಳಗಿದೆ ಇವಾಗ ಟೇಸ್ಟ್ ಮಾಡಿ ಹೇಳ್ತಾರೆ ಹೆಂಗಿದೆ ಅಂತ ಹೆಸರು ಬೇಳೆ ಪಾಯಸ ರೆಡಿ ಹೆಸರು ಬೇಳೆ ಪಾಯಸ ಮಾಡೋರು ಟೇಸ್ಟ್ ಮಾಡ್ತೀನಿ ಹೆಂಗಿದೆ ಅಂತ ಗಮ ಗಮ ಅಂತಿದೆ
ಚೆನ್ನಾಗಿದೆ, ಸೂಪರ್ ಆಗಿದೆ. ಬೆಲ್ಲ ಟೇಸ್ಟ್ ಎಲ್ಲ ಸಕತ್ತಾಗಿ ಸಿಕ್ತಿದೆ. ಗೋಡಂಬಿ, ದ್ರಾಕ್ಷಿ, ತುಪ್ಪ, ತುಪ್ಪ ಹಾಕಿರತ್ತಾನೆ, ಚೆನ್ನಾಗಿದೆ. ಮನೇಲಿ ಮಾಡ್ಕೊಂಡು ತಿನ್ನಿ, ಸೂಪರ್ ಆಗಿರುತ್ತೆ. ಚಿಕ್ಕ ಮಕ್ಕಳು ಚೆನ್ನಾಗಿ ತಿಂತಾರೆ ನೋಡೋಣ, ಟೇಸ್ಟ್ ಮಾಡಿ ಹೆಂಗೆ ತಿಂತಾರೆ. ತಿನ್ನು ನೋಡಿ ಹೆಂಗೆ ಹೇಳ್ತಾರೆ, ಹೆಂಗಿದೆ, ಸೂಪರ್ ಆಗಿದೆ. ಏನು ಹಾಕಿರೋದು ಅದಕ್ಕೆ? ಬೆಲ್ಲ. ಈಗ ರೆಸಿಪಿನೇ ಅಂತಾನೆ ಕೇಳಿಸ್ಕೊಂಡಿದ್ದೀನಿ, ನಾವು ಹೇಳೋದೆ ಬೇಡ. ಹಾಂ ಹೇಳು. ಬೆಲ್ಲ, ಹೆಸರುಬೇಳೆ. ಅದೇನು ಹೇಳೋದು ಫಸ್ಟ್, ಅದೇನಂತ ಹೇಳು. ಅಷ್ಟೊಂದು ಐಡಿಯಾ ಇಲ್ಲ. ಹೆಸರು ಚೆನ್ನಾಗೈತಾ? ಈಗ ಆಯ್ತಾ? ಗುಡಂಬಿ ದ್ರಾಕ್ಷಿ ಇಷ್ಟ ಆಯ್ತಾ? ಈ ವಿಡಿಯೋ ಯಾರಿಗೆ ಇಷ್ಟ ಆಯ್ತಾ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ. ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡಿ.